ನಮಸ್ಕಾರ ಸ್ನೇಹಿತರೆ ಬಹಳಷ್ಟು ಜನ ಕ್ರೆಡಿಟ್ ಕಾರ್ಡ್ ಇಂದ ಮೊರಟೋರಿಯಂ ತಗೊಂಡಿರ್ತೀರಿ ಅದಕ್ಕಿಂತ ಹೆಚ್ಚಾಗಿ ಈಗ ಮತ್ತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಮತ್ತೆ ಮೂರು ತಿಂಗಳ ಮೊರಟೋರಿಯಂ ಎಕ್ಸ್ಟೆಂಡ್ ಮಾಡಿದ ಅಂತೂ ಫುಲ್ ಖುಷಿಯಾಗಿ ಕ್ರೆಡಿಟ್ ಕಾರ್ಡ್ ಬಿಲ್ ಆಮೇಲೆ ಕಟ್ಟಿದ್ರೆ ಸಹ್ಯೋ ಆರು ತಿಂಗಳ ಆದ್ಮೇಲೆ ಅಂತ ಖುಷಿ ಪಡ್ತಾ ಇರ್ತೀರಿ ಆದ್ರೆ ನಾನು ನಿಮಗೆ ತೋರಿಸ್ತಿರುವ ಈ ಸತ್ಯ ನೋಡಿದ ಮೇಲೆ ಏನು ಮಾಡಬೇಕು ನೀವೇ ಡಿಸೈಡ್ ಮಾಡಿ ಅದನ್ನ ಹೇಳ್ತೀನಿ ಅದಕ್ಕೂ ಮುಂಚೆ ಒಂದು ವೇಳೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಹಿಟ್ ಮಾಡಿ ನೋಟಿಫಿಕೇಷನ್ಸ್ ಎನೇಬಲ್ ಮಾಡಿ ಮತ್ತು ತಪ್ಪದೆ ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೆಯೇ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಅದನ್ನು ಕೂಡ ಡೌನ್ಲೋಡ್ ಮಾಡಿ ಈ ವಿಡಿಯೋ ವಾಚ್ ಮಾಡಿ ಮುಗಿತಾ ಇದ್ದಂಗೆ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ನ ಡೌನ್ಲೋಡ್ ಮಾಡಿ ಹಾಗಾದರೆ ಮೊರೊಟೋರಿಯಂ ತೊಗೊಂಡ್ರೆ ಏನಾಗುತ್ತೆ ನಾನು ನಿಮ್ಗೆ ಒಂದು ಸಣ್ಣ ಎಕ್ಸಾಂಪಲ್ ತೋರಿಸ್ತೀನಿ ಬೇರೆ ಏನು ಮಾತಾಡೋಕ್ಕೋಗಲ್ಲ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ಒಂದು ಎಕ್ಸಾಂಪಲ್ ತಗೋಣ ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇದೆಯಪ್ಪ ನೀವು ಮಾರ್ಚ್ ತಿಂಗಳಲ್ಲಿ ಮೊರೊಟೋರಿಯಂ ಅನೌನ್ಸ್ ಆಗಕ್ಕೂ ಮೊದಲು ಒಂದು ಲಕ್ಷ ರೂಪಾಯಿ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದ್ರಿ ಸೊ ನಾನೀಗ ಆರು ತಿಂಗಳು ತಗೋಬೇಕು ಆರು ತಿಂಗಳು ಮೊರೋಟೋರಿಯಂ ಕೊಟ್ಟಿಯಾರೆ ನೀವು ಆರು ತಿಂಗಳು ಮೊರೋಟೋರಿಯಂ ತಗೊಂಡ್ರಿ ಅಂತ ಹೇಳ್ಕೊಳ್ಳಿ ಆರು ತಿಂಗಳು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನಾನು ಬರೆದಿದ್ದೀನಿ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಎಷ್ಟಿತ್ತು ನಿಮ್ದು ಒಂದು ಲಕ್ಷ ಇತ್ತು ಕರೆಕ್ಟಲ್ಲ ಕ್ರೆಡಿಟ್ ಕಾರ್ಡಲ್ಲಿ ಒಂದು ಲಕ್ಷ ತಗೊಂಡಿದ್ರಿ ಕ್ರೆಡಿಟ್ ಕಾರ್ಡಲ್ಲಿ ಮಿನಿಮಮ್ ಮೂರುವರೆ ಪರ್ಸೆಂಟ್ ಬಡ್ಡಿ ಅಂತೂ ಹಾಕಿ ಹಾಕ್ತಾರೆ ಕೆಲವರು ಜಾಸ್ತಿ ಚಾರ್ಜ್ ಮಾಡ್ತಾರೆ ಕೆಲವರಂತೂ ನಾಲ್ಕು ಪರ್ಸೆಂಟ್ ಅಂತ ತಗೋತಾರೆ ಬಟ್ ನಾನು ಮೂರುವರೆ ಪರ್ಸೆಂಟ್ ಹಾಕ್ತೀನಿ ಸೊ ಒಂದು ಲಕ್ಷ ಔಟ್ಸ್ಟ್ಯಾಂಡಿಂಗ್ ಇತ್ತು ನಿಮ್ಮದು ಒಂದು ತಿಂಗಳಿಗೆ ಎಷ್ಟಾಯಿತು ಬಡ್ಡಿ ಮೂರುವರೆ ಸಾವಿರ ರೂಪಾಯಿ ಆಯಿತು ಈಗ ನಾನು ಅದನ್ನು ಒಟ್ಟು ಮಾಡಿದೆ ಸೊ ಅಲ್ಲಿ ಒಂದು ಲಕ್ಷದ ಮೂರು ಸಾವಿರದ ಐನೂರು ರೂಪಾಯಿ ಆಯಿತು ಕರೆಕ್ಟ್ ಅಲ್ಲ ಮಂತ್ ಎಂಡಿಗೆ ಮತ್ತೆ ನೆಕ್ಸ್ಟ್ ಮಂತ್ ಬಿಗಿನಿಂಗ್ ಈಗ ಎಷ್ಟಾಗುತ್ತೆ ನಿಮ್ಮ ಅಸಲು ಈಗ ಒಂದು ಲಕ್ಷದ ಮೂರು ಸಾವಿರದ ಐನೂರು ರೂಪಾಯಿ ಯಾಕೆ ಹೇಳಿ ಬಡ್ಡಿ ಸೇರಿ ಈಗ ಅದನ್ನು ಡ್ರ್ಯಾಗ್ ಮಾಡ್ತೀನಿ ನಾನು ಅಷ್ಟೇ ಬರೀದೆ ಡ್ರ್ಯಾಗ್ ಮಾಡ್ತೀನಿ ನೋಡಿ ಈಗ ಈಗ ನೋಡಿ ಡ್ರ್ಯಾಗ್ ಮಾಡಿದೆ ನಾನು ಎಲ್ಲ ಕ್ತಿಂದು ಫಸ್ಟ್ ಮಂತ್ ಎಂಡಿಗೆ ಒಂದು ಲಕ್ಷದ ಮೂರು ಸಾವಿರದ ಐನೂರು ಆಯಿತು ಎರಡನೇ ಮಂತು ಮತ್ತೆ ಮೂರು ಸಾವಿರದ ಆರುನೂರ ಇಪ್ಪತ್ತೆರಡು ಬಡ್ಡಿ ಬೆಳೀತು ಒಂದು ಲಕ್ಷದ ಏಳು ಸಾವಿರ ಆಯಿತು ಆಮೇಲೆ ಮೂರು ಸಾವಿರದ ಏಳ್ನೂರ ನಲ್ವತ್ತೊಂಬತ್ತು ಬಡ್ಡಿ ಬೆಳೀತು ಒಂದು ಲಕ್ಷದ ಹತ್ತು ಸಾವಿರ ಹನ್ನೊಂದು ಸಾವಿರದ ಹತ್ರ ಆಯಿತು ಹೀಗೆ ಆರನೇ ತಿಂಗಳ ಎಂಡಿಗೆ ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ರೂಪಾಯಿ ನೀವು ಎಂಥದನ್ನೋ ಕೊಂಡ್ಕೊಳ್ಬೇಕು ಅಂತ ಒಂದು ಲಕ್ಷ ರೂಪಾಯಿ ಕ್ರೆಡಿಟ್ ಕಾರ್ಡ್ ಉಜ್ಜಿದ್ರಿ ಆರು ತಿಂಗಳು ಮೊರಟೋರಿಯಮ್ಮು ಕಟ್ಟೋದಿಲ್ಲ ಆರು ತಿಂಗಳಾದಮೇಲೆ ಹೋಗಿಬಿಟ್ಟು ಎಷ್ಟು ಕಟ್ತಿದ್ದೀರಿ ಹೇಳಿ ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಅಂದರೆ ಇಪ್ಪತ್ತ್ಮೂರು ಸಾವಿರ ಬಡ್ಡಿ ಡಬಲ್ ಮಾಡಿ ಈಗ ಇಪ್ಪತ್ತ್ಮೂರು ಸಾವಿರನ ಡಬಲ್ ಮಾಡಿ ಎಷ್ಟಾಯಿತು ನಲವತ್ತ ಆರು ಸಾವಿರ ನಲವತ್ತ ಆರು ಸಾವಿರ ರೂಪಾಯಿ ಅಂದರೆ ಬರೋಬ್ಬರಿ ನಲ್ವತ್ತಾರು ಪರ್ಸೆಂಟ್ ಆ್ಯನ್ಯುವಲ್ ಬಡ್ಡಿ ಆಯಿತು ನಾವು ಮನೆ ಉಳಿಯತ್ತೇನ್ರಿ ನಾವು ಬೀದಿ ಬರೋಲ್ವೇನು ಹಾಗಾಗಿಯೇ ಹೇಳೋದು ದಯವಿಟ್ಟು ಈ ಥರ ಏನಾದರೂ ಸಾಲ ಮಾಡಿಕೊಂಡಿದ್ದು ಕ್ರೆಡಿಟ್ ಕಾರ್ಡ್ ಮೇಲೆ ಮರೋಟೋರಿಮ್ ತೊಗೊಂಡಿದ್ರೆ ಇದಕ್ಕೊಂದು ಪರಿಹಾರ ಹುಡುಕಿ ನಿಮ್ಮ ಮನೆಯವರಿಗೆ ಈ ಲೆಕ್ಕ ತೋರಿಸಿ ಈ ವಿಡಿಯೋ ತೋರಿಸಿ ಅವ್ರ ಹತ್ರ ಇರುವ ಬಂಗಾರನಾರು ಅಡ ಇಟ್ಟು ನೀವು ಇದನ್ನು ಕಟ್ಟಿ ಯಾಕಂದರೆ ಬಂಗಾರ ಗೋಲ್ಡ್ ಲೋನ್ ನಿಮ್ಗೆ ಹನ್ನೆರಡು ಪರ್ಸೆಂಟೇ ಸಿಗುತ್ತೆ ಇದು ನಲವತ್ತ ಆರು ಪರ್ಸೆಂಟ್ ಹಾಕೋಗುತ್ತೆ ಅದಕ್ಕೆ ಒಂದು ವೇಳೆ ಅದಿಲ್ಲ ಅಂದರೆ ಬೇರೆಯವ್ರ ಹತ್ರ ಪರ್ಸ್ನಲ್ ಲೋನ್ ತೊಗೊಂಡು ಕಟ್ಟಿ ಇನ್ಯಾರು ಫ್ರೆಂಡ್ಸ್ ಹತ್ರ ಫ್ರೀ ಲೋನ್ ಹ್ಯಾಂಡ್ ಲೋನ್ ತೊಗೊಂಡು ಕಟ್ಟಿ ಬಟ್ ದಯವಿಟ್ಟು ಈ ಥರ ಮಾಡಬೇಡಿ ಹೀಗೆ ಮಾಡಿದರೆ ನಿಮ್ಮ ಕತೆ ಮುಗ್ದೇ ಹೋಗುತ್ತೆ ಸೊ ಹಾಗಾಗಿ ಇದನ್ನು ನಿಮ್ಗೆ ತೋರ್ಸೋಕ್ಕೋಸ್ಕರ ಇದನ್ನು ಈ ವಿಡಿಯೋ ಮಾಡಿದೆ ಇದು ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಥರದ ಹತ್ತು ಹಲವು ಐಡಿಯಾಗಳು ನಿಮಗೆ ಬೇಕು ಅಂದರೆ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ನ ಈಗಲೇ ಡೌನ್ಲೋಡ್ ಮಾಡಿ ನಾನು ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಿ ನೀವು ಮೋಸ ಹೋಗಬಹುದಾದ ಈ ಥರದ ನೂರಾರು ಐಡಿಯಾಗಳನ್ನ ಕ್ರಿಯೇಟ್ ಮಾಡಿಟ್ಟಿದ್ದೀನಿ ನೀವು ಮೋಸನೇ ಹೋಗಬಾರ್ದು ಹಣಕಾಸಿನ ವಿಚಾರದಲ್ಲಿ ನಿಮ್ಮ ನಿಮ್ಮ ನೀವು ಕಷ್ಟಪಟ್ಟು ದುಡ್ಡು ದುಡ್ಡು ನಿಮಗಿಂತ ಜಾಸ್ತಿ ಕಷ್ಟಪಡಬೇಕು ನಿಮ್ಮನ್ನು ಶ್ರೀಮಂತನಾಗಿ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪನ್ನು ನಾವು ಡಿಸೈನ್ ಮಾಡಿರೋದು ಇಲ್ಲಿ ನೀವು ಎ ಟು ಸಿ ಬಿಸ್ನೆಸ್ ಕಟ್ಟೋದಿರ್ಬೋದು ಕರಿಯರ್ ಬಿಲ್ಡ್ ಮಾಡ್ಕೊಳ್ಳೋದಿರ್ಬೋದು ಇನ್ಶೂರೆನ್ಸ್ ಮ್ಯೂಚುವಲ್ ಫಂಡ್ ಲೋನ್ಸ್ ಪ್ರಾಪರ್ಟಿ ಪ್ರತಿಯೊಂದು ಟ್ಯಾಕ್ಸ್ ಇರ್ಬೋದು ಎಲ್ಲದನ್ನೂ ಕಲಿತೀರಿ ಸೊ ಹಾಗಾಗಿ ನೀವು ನಿಮ್ಮ ಶ್ರೀಮಂತಿಕೆಯ ಪಯಣವನ್ನು ಶುರು ಮಾಡಲು ಫಿನಾನ್ಷಿಯಲ್ ಫ್ರೀಡಮ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ ಲಿಂಕನ್ನು ನನಗೆ ಡೆಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ ನನ್ನ ಉದ್ದೇಶ ನೀವು ಕಲಿಬೇಕು ಬುದ್ಧಿವಂತರಾಗಬೇಕು ಶ್ರೀಮಂತರಾಗಬೇಕು ಒಳ್ಳೆಯದಾಗಲಿ